ಇದೇ ತಿಂಗಳು 19ನೇ ತಾರೀಕಿಗೆ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಸಾಹೇಬರು ಸಿಂಧನೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. 4 ಗಂಟೆಗೆ ಸಿಂಧನೂರು ನಗರಕ್ಕೆ ಆಗಮಿಸಿ PWD ಕ್ಯಾಂಪಲ್ಲಿ ಸಾಹೇಬರ ಮನೆ ಹತ್ತಿರದಿಂದ ಬೈಕ್ ರ್ಯಾಲಿಗಳ ಮುಖಾಂತರ ಅವರನ್ನು ಕಮ್ಮಾವರಿ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗಿದೆ. ಕಮ್ಮಾವರಿ ಕಲ್ಯಾಣ ಮಂಟಪದಲ್ಲಿ ಒಂದು ಬೃಹತ್ ಬಹಿರಂಗ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಆ ಸಮಾವೇಶದಲ್ಲಿ ಅವರು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಸಹ ಆಗಮಿಸಲಿದ್ದು ಅದೇ 19ಕ್ಕೆ ದಯವಿಟ್ಟು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡಲು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಅವತ್ತು ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಾಗಿ ತಿಪ್ರಟ್ಟೆಯಲ್ಲಿ ಭಾಳಷ್ಟು ಜನ ಕಲ್ಲೂರಿನಲ್ಲಿ ಭಾಳಷ್ಟು ಜನ ಸೇರಿದ್ದಾರೆ ಮತ್ತು ಈಗ ಸದ್ಯ ಇಲ್ಲಿಗಳು ಸೇರಬೇಕಂತ ಬರ್ತಾ ಇದೆ. ಆ ಬೆಳ್ತಾರೆ ಮುಳ್ಳೂರಿಗೆ ಮತ್ತೆ ಎಷ್ಟು 30 ಜನ ಈಗಾಗಲೇ ಸೇರಿದ್ರೆ ಮತ್ತೆ ರೆಡಿ ಆಗಿದ್ದಾರೆ. ಅವರೆಲ್ಲ ಬಹುಶಃ ಅವತ್ತೇ ಸೇರಿಸ್ತಾರೆ. ಇದು ಬೇರೆ ಸಮಯ ಸಿಗ್ತಾರೆ. ಇತಿಹಾಸ ಸೃಷ್ಟಿ ಮಾಡಿದವರು ನಾವು ಮಂತ್ರಿಯಾಗಿ ಇವರು ಮಂತ್ರಿಯಲ್ಲಿ ಇದ್ದಿಲ್ಲ. ಯಾಡಗೋಡು ಮಂತ್ರಿಯಾಗಿ ಸಿಂಧನೂರಿನ ಒಂದು ಕ್ಷೇತ್ರಕ್ಕೆ ಇತಿಹಾಸ ಸೃಷ್ಟಿ ಆಗ್ಯದ. ಬಟ್ ಇದು 2023 ಚುನಾವಣೆ ಇತಿಹಾಸನ ಮರುಕಳಿಸ್ತದೆ. 2008 ಏನು ಚುನಾವಣೆ ಆಗಿತ್ತು ಅದೇ ರೀತಿ ಚುನಾವಣೆ 2023 ಆಗಲಿಕ್ಕಂತದ್ದು. ಆಲ್ರೆಡಿ ನಮ್ಮ ಬ್ರದರ್ ಕೇಳಿದ್ರು ಯಾರಾದರೂ ವಿಐಪಿಗಳಾದ್ರು ನಮ್ಮ ಪಕ್ಷಕ್ಕೆ ವಿಐಪಿಗಳಲ್ಲ ಕಾರ್ಯಕರ್ತರು ವಿಶೇಷವಾಗಿ ಮತದಾರರೇ ವಿಐಪಿಗಳು. ನಾಡದವರನ್ನ ಗೆಲ್ಲಿಸಿದ್ದು ಮತದಾರರು ಎಂದೂ ಕೈ ಬಿಡೋದಿಲ್ಲ. ಈಗಂತೂ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಇದಾಗಿ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ನಾವು ಇನ್ನೂ ಹೆಚ್ಚಿನ ಮತಗಳನ್ನು ಈ ಸಲ ತಗೊಳ್ತೀವಿ. ಅದರಲ್ಲಿ ಸಂದೇಶ ಇದೆ, ಯಾವುದೇ ಸಂದೇಹ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸಿಎಂ ವಿರಾಜ್ಮಾರು ಭಾಗವಹಿಸಿದ್ದಾರೆ. ಆ ಕಾರ್ಯಕ್ರಮ ನಂತರ ನಮ್ಮ ಸಿಂಧನೂರು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕಟ್ಟರ ಮಾಡುವರ ಸಹವರ ಆಹ್ವಾನ ಮೇರೆಗೆ ಇಲ್ಲಿ 5-4 ವರೆಗೆ ಇಲ್ಲಿ ಸಿಂಧನೂರಿನಲ್ಲಿ ಇರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪಕ್ಷದ ಸಂಘಟನೆ ಮತ್ತು ಪಕ್ಷದ ಪದಾಧಿಕಾರಿಗಳ ಸಭೆಯನ್ನು ಅವತ್ತು ಬಹಿರಂಗ ಸಭೆಯನ್ನು ಇಲ್ಲಿ ಸಿಂಧನೂರು ನಗರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರದಂತೆ ಸನ್ಮಾನಿಸಿ ನಾಡಗೌಡ ಅವರು ಶ್ರೀ ಇಬ್ರಾಹಿಂ ಅವರ ನಿವಾಸಕ್ಕೆ ನಾವು ಅವರ ಜೊತೆ ಹೋಗಿ ಅವರನ್ನು ಆಹ್ವಾನಿಸಿದ್ದೇವೆ. ಮಾನ್ಯ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಅವರು ಬಂದು ಇಲ್ಲಿ ಎಲ್ಲ ಸಮಾಜದ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಉತ್ತಮ ಸಂಘಟನೆ ಮಾಡಿ ಏನು 2 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲೋದು ಖಚಿತ ಮತ್ತು ಅದರ ಜೊತೆಯಲ್ಲಿ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 5 ಕ್ಷೇತ್ರವನ್ನು ಗೆಲ್ಲುವ ಪ್ರಯತ್ನದಲ್ಲಿ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯ ಮುಖಂಡರು 2 ಜನ ಶಾಸಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಕಾರ್ಯರೂಪವನ್ನು ರೂಪಿಸಬೇಕೆಂದು ನನ್ನ ಸಿಎಂ ಇಬ್ರಾಹಿಂ ಸಾಹ್ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ 2023 ನಮ್ಮ ರಾಜ್ಯದಲ್ಲಿ ಮತ್ತೆ ಜನತೆಗಳ ಸರ್ಕಾರ ಬರಲು ಖಚಿತ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಹ್ಯಾಟ್ರಿಕ್ ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಇವತ್ತು ರಾಜ್ಯದಲ್ಲಿ ಸಿಎಂ ಇಬ್ರಾಹಿಂ ಅವರು ಅಧ್ಯಕ್ಷರಾಗಿದ್ದ ಮೇಲೆ ಅನೇಕ ಸಮಾಜದವರು ಕೇವಲ ಮುಸ್ಲಿಂ ಅಂದೇ ಅಲ್ಲ ಬಹಳಷ್ಟು ಸಮಾಜದ ಬಂಧುಗಳು JDS ಪಕ್ಷವನ್ನು ಸೇರುವ ನಿರೀಕ್ಷೆಯಲ್ಲಿದೆ. ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ವಿರೋಧ ಪಕ್ಷ ಆಗಿ ಕೆಲಸ ಮಾಡಲು ವಿಫಲವಾಗಿದೆ. ಕಾರಂಜಿ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ವಿಯ ಬಜಾರ್. ಪ್ರಿಯ ಗ್ರಾಹಕರೇ, ವಿಯ ಬಜಾರ್ನಲ್ಲಿ ನಿಮ್ಮ ಮನೆಗೆ ಬೇಕಾಗುವ ಮನೆಯ ಅಲಂಕಾರ ವಸ್ತುಗಳು, ಕಿರಾಣಿ ಸಾಮಾನುಗಳು, ಸ್ಟೇಷನರಿ ವಸ್ತುಗಳು, ಬೆಡ್ಶೀಟ್ಸ್ ಹಾಗೂ ಗೊಂಬೆಗಳು, ಸಿಲ್ವರ್ ಮತ್ತು ಗ್ಲಾಸ್ ಮೆಟೀರಿಯಲ್ಸ್, ಲೇಡೀಸ್ ಇತರ ಬ್ಯಾಗ್ಸ್ ಮತ್ತು ನಿಮಗೆ ಬೇಕಾಗುವ ವಸ್ತುಗಳು ನಮ್ಮಲ್ಲಿ ಯೋಗ್ಯ ಬೆಲೆಯಲ್ಲಿ ಲಭ್ಯವಿದೆ. ನಿಮ್ಮ ನಂಬಿಕೆ ಮತ್ತು ವಿಶ್ವಾಸವನ್ನು ಸದಾ ಹೀಗೆ ಉಳಿಸಿಕೊಂಡು ಇನ್ನು ಹೆಚ್ಚಿನ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ವಸ್ತುಗಳು, ಸ್ಟೀಲ್ ಹಾಗೂ ತಾಮ್ರದ ಸಾಮಗ್ರಿಗಳು, ಫ್ಯಾನ್ಸಿ ಮತ್ತು ಇನ್ನಿತರ ನಿಮಗೆ ಬೇಕಾಗುವ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ನಮ್ಮಲ್ಲಿ ದೊರೆಯುತ್ತವೆ.
ಸಂಪರ್ಕಿಸಿ ವಿಎ ಬಜಾರ್ ಸುವರ್ಣ ಅಕೆಂಡ್ ಸಿಂಧನೂರ್ ರೋಡ್ ಕಾರಟಗಿ. ಮೊಬೈಲ್ ನಂಬರ್ 9747757999 7907416865 9108849542. ಪ್ರಿಯ ಗ್ರಾಹಕರೇ, ವಿಸಿಎನ್ ಟಿವಿ ಕಡೆಯಿಂದ ಹೋದರೆ ನಿಮಗೆ ದರದಲ್ಲಿ ವಿಶೇಷ ಕೊಡುಗೆ.